ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀಕ್ಷಕ ಬಂಧುಗಳೇ, ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಾಳಿಂಬೆ ಬೆಳೆ ಮತ್ತು ದ್ರಾಕ್ಷಿ ಬೆಳೆ, ಇದನ್ನು ಬೆಳೆಯುವಂತಹ ರೈತರಿಗೆ ಹೆಚ್ಚು ಲಾಭದಾಯಕವಾಗಿ ಈ ಬೆಳೆಯನ್ನು ಒಂದು ಕೃಷಿ ಅಲ್ಲದಲೇ ಇದೊಂದು ಕಮರ್ಷಿಯಲ್ ಕ್ರಾಪು, ಇದು ವಾಣಿಜ್ಯ ಬೆಳೆ. ದಾಳಿಂಬೆ ಬೆಳೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅವರಿಗೆ ಒಂದು ಉತ್ಪಾದನೆ ಕೊಡುವಂತಹ ರೀತಿಯಲ್ಲಿ ಒಂದು ಕಮರ್ಷಿಯಲ್ ಕ್ರಾಪ್ ಆ ರೀತಿ ತಗೊಂಡು ಹೆಚ್ಚು ಲಾಭದಾಯಕವಾಗಿ ಮಾಡಿಕೊಳ್ಳಲು ನಿಮ್ಮ ಸಲಹೆ ಏನು ದ್ರಾಕ್ಷಿ ಬೆಳೆಗಾರರಿಗೆ? ದ್ರಾಕ್ಷಿ ಮತ್ತು ದಾಳಿಂಬೆ ಎರಡೂ ಕೂಡ ಬರಗಾಲದಲ್ಲಿ ಭೀಮಿದ್ದಂಗೆ. ಯಾಕಂದರೆ ನಮ್ಮ ಜಮೀನು, ನಮ್ಮ ವಾತಾವರಣ, ನಮ್ಮ ಏರಿಯಾ, ನಮ್ಮ ಹವಾಮಾನ, ನಮ್ಮ ನೀರು ಬಹಳ ಎರಡೂ ಬೆಳೆಗೆ ಭಾಳ ಸೂಟದಂಥದ್ದು ಏರಿಯಾ. ಯಾಕಂದರೆ ದ್ರಾಕ್ಷಿ ಬಂತು ಬೆಳಿಬೇಕಾದ್ರೆ, ದಾಳಿಂಬೆ ಬೇಕಾದರೆ ಕಲ್ಲು ಭೂಮಿಯಾದಂಥ ಮುರಳಿ ಜಮೀನಾದಂಥದ್ದು ಮತ್ತು ನೀರು ಸೋರಿಕೆ ಆಗುವಂಥದ್ದು ಎತ್ತರ ಮೇಲೆ ಇರುವಂಥದ್ದು ಅಂಥ ಜಮೀನಕ್ಕೆ ಭಾಳ ಉತ್ಕೃಷ್ಟವಾಗಿ ಬರ್ತದೆ ಇದು ಹಣ್ಣು. ಆ ಉತ್ಕೃಷ್ಟ ಜಮೀನು ನಮ್ಮ ಬಿಜಾಪುರ ಭಾಗದಲ್ಲಿ ಆ ಏನು ಕನ್ನಮಡಿ, ಬಾಬಾ ನಗರ್, ತಿಕೋಟ, ಗೊಣಸಿಗಿ, ಮಲ್ಕದರಟ್ಟಿ ಮತ್ತು ಹುಬ್ನೂರು, ಟಕ್ಕಳಿಕಿ, ಅರಿಕೇರಿ ಈ ಭಾಗದಲ್ಲಿ ಬಹಳ ಉತ್ಕೃಷ್ಟ ಜಮೀನು. ಆದರೆ ನೋಡಲಿಕ್ಕೆ ಒಂದು ಪಡಭೂಮಿ, ಅಲ್ಲಿ ಏನೂ ಬೆಳಿಲಿಕ್ಕೆ ಬರ್ತಿಲ್ಲ. ಆದರೆ ಅದಕ್ಕೆ ಒಂದಿಷ್ಟು ನೀರು ಕೊಟ್ಟರೆ, ಒಂದಿಷ್ಟು ನಾವು ಗೊಬ್ಬರ ಕೊಟ್ಟರೆ ಅಲ್ಲಿ ಬೆಳೆದರೆ ನಾವು ಸಿದ್ದೇಶ್ವರ ಸ್ವಾಮಿಗಳು ಅಥವಾ ನಮ್ಮ ಗದಗಿನ ತೋಣ ಸ್ವಾಮಿ ಹೇಳ್ದಂಗೆ ಒಂದು ಬಗುಸಿ ನೀರು ಕೊಟ್ಟರೆ ನಾವು ಒಂದು ಅಲ್ಲಿ ಕಿಂಟ್ರಲ್ಲಿ ಬೆಳಿಬೋದು, ಕೆಲವು ಬೆಳಿ ಕ್ಯಾಲಿಫೋರ್ನಿಯಾ ಆಗ್ಬೋದು ಅಂತ ಒಂದು ಭೂಮಿ. ಆ ಭೂಮಿಯಲ್ಲಿ ಇದು ಭಾಳ ಉತ್ಕೃಷ್ಟವಾಗಿ ಬಂತು. ಏಕೆಂದರೆ ಇದು 1970ಕ್ಕಿಂತ ಮುಂಚೆ ಚೀಮಾ ಸಾಹಿಬಿ ಅನ್ನುವಂಥವ್ರು ಈ ದಾಳಿಂಬೆ ಶೋಧ ಮಾಡಿದ್ರು, ಗಣೇಶ್ವರ ಐಟಿಯನ್ನು. ಅದು ಒಳಕ್ಕೆ ಬರಲಿಲ್ಲ. ಸಾಂಗೋಲದಲ್ಲಿ ಚಾಂದಳಿ ಅನ್ನುವಂಥವ್ರೊಬ್ಬರು ಈ ದಾಳಿಂಬೆರನ್ನು ಬೆಳೆದು ಈ ದಾಳಿಂಬೆರೆಯನ್ನು ತೋರಿಸ್ಕೊಟ್ರು. ಎಷ್ಟು ಬರ್ತಿದೆ ಎಕರೆಗೆ ಅಂದರೆ ಒಂದು ಎಕರೆಗೆ ಒಂದು ಲಕ್ಷ ಇಳುವರಿ ಬರುವಂಥದ್ದು ದಾಳಿಂಬೆ. ಒಂದು ದ್ರಾಕ್ಷಿಯಲ್ಲಿ ಒಂದು ಎಕರೆಗೆ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಬರುವಂಥದ್ದು ಒಂದು ದ್ರಾಕ್ಷಿಯನ್ನು ನೋಡಿ ನಮ್ಮ ರೈತರಿಗೆಲ್ಲ ಗಾಬರಿ ಆಯಿತು. ಇಷ್ಟು ನಾವು ಉತ್ಪನ್ನ, ಇಷ್ಟು ಹಣ ಕಾಣಬೇಕಾದ್ರೆ ನಮ್ಮ ತಾತ ಮುತ್ತಜ್ಜರು ಕಂಡಿಲ್ಲ, ನಾವು 100 ಎಕರೆ ಇದ್ರೂ ಕಂಡಲಿಕ್ಕಾಗೋದಿಲ್ಲ ಅಂಥೇಳಿ ಆ ಭಾಗದಲ್ಲಿ ಮೊದಲು ಪ್ರಾರಂಭ ಆಯಿತು. ಇದಕ್ಕೆ ಬೆಳಿಬೇಕಾದ್ರೆ ಮೊದಲು ಏನಾದರೂ ದ್ರಾಕ್ಷಿ ಬೆಳಿಬೇಕು, ದಾಳಿಂಬೆ ಬೆಳಿಬೇಕಾದ್ರೆ ಇದಕ್ಕೆ ಭೂಮಿ, ಹವಾಮಾನ, ನೀರು ಮತ್ತು ರೈತನ ತಾಂತ್ರಿಕತೆ, ಹಣಕಾಸಿನ ಸೌಲಭ್ಯ, ಇವು 5 ಮುಖ್ಯ. 5ರಲ್ಲಿ ಯಾವುದಾದ್ರೂ ಹಣ ಅದು ದ್ರಾಕ್ಷಿ ಬೆಳೆ ಬರೋದು ಕಷ್ಟನೇ ಆಗ್ತದೆ. ಇವು 5 ಇದ್ವು ಅಂದರೆ ಪ್ರತಿಯೊಂದು ಹೊಲಕ್ಕೆ, ಪ್ರತಿಯೊಂದು ಇದಕ್ಕೆ ನಾವು ಒಂದು ಸುಮಾರು 1-1.5 ಲಕ್ಷ ರೂಪಾಯಿ ನಾವು ಹಣವನ್ನು ತೊಡಗಿಸಿ ನಾವು ಬಂಡವಾಳವನ್ನು ಹಾಕಿ ಪ್ರತಿ ವರ್ಷ ನಾವು 2 ಲಕ್ಷ 3 ಲಕ್ಷ ತನಕ ಬೆಳಿಲಿಕ್ಕೆ ಅವಕಾಶ ಅದ. ಮತ್ತು ಈಗೇನಾಗಿದೆ ಇಲ್ಲಿ ಮತ್ತು ಎಲ್ಲ ಕಡೆ ಬೆಳೆದಂಥ ಬೆಳೆಗೆ ಏನು ದಾಳಿಂಬೆ ದ್ರಾಕ್ಷಿ ಅದಕ್ಕಿಂತ ವಿಶೇಷವಾದಂಥ ನಮ್ಮ ಬಂದಿರ್ತಾರೆ. ಯಾಕಂದರೆ ಸೂರ್ಯಕಿರಣ ಲಭ್ಯತೆ ಇರೋದ್ರಿಂದ, ಟೆಂಪ್ರೇಚರ್ ಹೆಚ್ಚಿಗೆ ಇರೋದ್ರಿಂದ, ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಮತ್ತು ಡ್ರೈ ಸ್ಪೆಲ್ ಹೆಚ್ಚಿಗೆ ಬೀಳೋದ್ರಿಂದ ನಮ್ಮ ದ್ರಾಕ್ಷಿ ಮತ್ತು ದಾಳಿಂಬೆಯಲ್ಲಿರುವಂಥ ಶೀತನ ಮತ್ತು ಅದರಲ್ಲಿರುವಂಥ ಒಂದು ಕಲರ್ ಆಗಲಿ, ಅದರಲ್ಲಿರುವಂಥ ಒಂದು ಒಗರಾಗಲಿ, ಅಲ್ಲಿರುವಂಥ ಒಂದು ಫ್ಲೇವರ್ ಆಗಲಿ, ಇದು ಎಲ್ಲಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಿಜಾಪುರದಲ್ಲಿ ಭಾಳ ಸಾಧ್ಯ. ಬಿಜಾಪುರದ ಹಣ್ಣನ್ನು ಭಾಳ ಉತ್ತಮ ಮಟ್ಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಇದರಿಂದ ರೈತರು ಬೆಳಿಬೇಕಾದ್ರೆ ಇವು 4 ಫ್ಯಾಕ್ಟ್ರಿಗಳನ್ನು ತಿಳ್ಕೋಬೇಕು, ತಾಂತ್ರಿಕತೆ ಅಳವಡಿಸ್ಕೊಳ್ಬೇಕು, ಇದಕ್ಕೆ ಸಹಕಾರ ಸೌಲಭ್ಯಗಳಿರಬೇಕು, ಬ್ಯಾಂಕ್ ಸೌಲಭ್ಯಗಳಿರಬೇಕು, ನೀರಿನ ಅನುಕೂಲತೆ ಇರಬೇಕು. ಆ ನೀರಿನ ಅನುಕೂಲತೆ ಇತ್ತಂದರೆ 1 ಎಕರೆಗೆ 1 ದಿನಕ್ಕೆ 10,000 ಲೀಟ್ರ್ ಕೊಡುವಂಥ ಒಂದು ವ್ಯವಸ್ಥೆ ಇತ್ತಂದರೆ ಡ್ರಿಪ್ಲಿಕೇಶನ್ ಮಾಡಿ 1 ಎಕರೆ ನಾವು ದ್ರಾಕ್ಷಿಯನ್ನು ಬೆಳಿಬೋದು. 1 ಎಕರೆ ದ್ರಾಕ್ಷಿ ನಾವು ಸಾಗುವಳಿ ಮಾಡಿ ನಾವು ಫಸ್ಟ್ ಹೋಗ್ಬೇಕಾದ್ರೆ 2-2.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಪ್ರತಿ ವರ್ಷ 1-1.5 ಲಕ್ಷ ರೂಪಾಯಿ ಕಾಸ್ಟ್ ಆಫ್ ಕಂಡೀಷನ್ ಬರ್ತದೆ. ಆರ ಪ್ರತಿ ಎಕರೆಗೆ ನಾವು ಕಡಿಮೆ ಅಂದರೆ 15 ಟನ್ನು, ಹೆಚ್ಚು ಅಂದರೆ 20 ಟನ್ ತನಕ ದ್ರಾಕ್ಷಿ ತೆಗಿಬೋದು. ಅದನ್ನೇ ಈಗಿನ ಹೊಸ ಬೈ ಪ್ರಾಡಕ್ಟಾಗಿ ನಾವು ಒಣದ್ರಾಕ್ಷಿ ಮಾಡೋದ್ರಿಂದ 1 ಎಕರೆಗೆ 4 ಟನ್ವರೆಗೆ, ಕನಿಷ್ಠ 2 ಟನ್ವರೆಗೆ ನಮ್ಮ ಅನುಕನ್ನು ಬೆಳಿಬೋದು. ಬೆಳೆದು ಮಾರಾಟ ಮಾಡಿದ್ರೆ ಅದು ಶಾಶ್ವತವಾದ ಸುಸ್ಥಿರವಾದಂಥ ಒಂದು ಅಗ್ರಿಕಲ್ಚರ್ ಗ್ಯಾರಂಟಿ ಅನ್ನುವಂಥ ಒಂದು ಅವಸ್ಥೆ ರೈತರಿಗೆ ಬರಬೇಕಾದ್ರೆ ಇದು ಅವಶ್ಯ ಆಗಿದೆ. ಈ ದ್ರಾಕ್ಷಿಯಲ್ಲಿ ಎಷ್ಟು ವಿಧಾನ ಇದೆ, ಯಾವ್ಯಾವ ತಳಿಗಳಿದ್ದಾವೆ, ನಮ್ಮ ಇಂಡೋ ಅಮೆರಿಕನ್ ತಳಿಗಳು ಇದು ಮತ್ತು ನಮ್ಮ ಹೊರ ರಾಜ್ಯದ ಅಂದರೆ ಹೊರ ದೇಶದ ತಳಿಗಳೇನಾದರೂ ನಮಗೆ ಪೈಪೋಟಿಯನ್ನು ಕೊಡ್ತಾವಾ? ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ನಮಗೆ ಏನಾದರೂ ನಮ್ಮ ರೈತರಿಗೆ ಚಾನ್ಸ್ ಇದೆಯಾ? ಇದು ದ್ರಾಕ್ಷಿ ಅನ್ನೋದೇ ನಮ್ಮ ದೇಶದ ಬೆಳೆಯಲ್ಲ, ಇದು ಬೆಳೆ ಬರೋದೇ ಕೂಡ ಔರಂಗಜೇಬ ಮೊಘಲು ತಂದಂಥ ಒಂದು ಬೆಳೆ ಇದು. ಇದನ್ನು ಔರಂಗಜೇಬ ಮೊದಲು ತಂದು ಔರಂಗಾಬಾದಲ್ಲಿ ಮಾಡ್ದ, ಔರಂಗಾಬಾದ್ರಿಂದ ಅಲ್ಲಿಂದ ಈ ಕಡೆ ನಮ್ಮ ಕಡೆ ಬಂತು. ಇದನ್ನು ತರಲಿಕ್ಕೆ ಪ್ರಾರಂಭ ಮಾಡಿದವರು ಛತ್ರಿ ಅನ್ನುವಂಥ ಒಬ್ಬರು ಸರ್ಕಸ್ ಕಂಪ್ನಿ ಇರಿದ್ರು. ಸರ್ಕಸ್ ಕಂಪ್ನಿ ನಾಸಿಕದಲ್ಲಿ ಸರ್ಕಸ್ ಕಂಪ್ನಿ ಹಾಕಿದಾಗ ಅವರು ಅಲ್ಲಿ ಹಣ್ಣನ್ನು ತೆಗೆದುಕೊಂಡು ಬಂದು ತಮ್ಮ ಊರಂಥ ಬಿಜಾಪುರ ಬಾಬಾನಗರದಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅವಾಗಿರುವಂಥ ವೆರೈಟಿಗಳು ಅನಾಬ್ಶಾಯಿ ಅಂತಿತ್ತು, ಭೋಕ್ರಿ ಅಂತಿತ್ತು. ಆ ಅನಾಬ್ಶಾಯಿ ಭೋಕ್ರಿ ಹುಳಿ ಇರುವುದರಿಂದ ಅದನ್ನು ಬೆಳ್ಕೊತಂದರು. ಈ ದ್ರಾಕ್ಷಿಯಲ್ಲಿ ನೀವು ಹೇಳಿದಂಥ ತಳಿಗಳನ್ನ ಹೇಳಬೇಕಾದ್ರೆ ತಳಿಯಲ್ಲಿ ಬೀಜದ ತಳಿ ಅಂತ ಒಂದಿದೆ, ಬೀಜಲ್ಲದ ತಳಿ ಅಂತದೆ, ಎರಡು ಗ್ರೇಡ್ ಮಾಡ್ತೀವಿ. ಒಂದು ಬೀಜದ ತಳಿ, ಒಂದು ಬೀಜಲ್ಲದ ತಳಿ. ಅಲ್ಲಿಂದ ಬಿಳಿ ದ್ರಾಕ್ಷಿ, ಅಲ್ಲಿಂದ
ಕರಿ ದ್ರಾಕ್ಷಿ, ಅಲ್ಲಿಂದ ಕೆಂಪು ದ್ರಾಕ್ಷಿ, ಅಲ್ಲಿಂದ ವೈನ್ ದ್ರಾಕ್ಷಿ, ನಾಲ್ಕು ದ್ರಾಕ್ಷಿಗಳು ಮಾಡ್ತೀವಿ ನಾವು. ಒಂದು ಆ ನಾಲ್ಕು ದ್ರಾಕ್ಷಿಯಲ್ಲಿ ಮತ್ತು ಬೀಜುಲ ದ್ರಾಕ್ಷಿಯಲ್ಲಿ ಥಾಮ್ಸನ್ ಶೀಡ್ಲೆಸ್, ಥಾಸೆ ಗಣೇಶ್, ಮಾನಕ್ಷ ಮಣಿಕ್ ಚಮನ್, ಸೋನಾಕ, ಸೂಪರ್ ಶೀಡ್ಲಿಯಸ್, ಶರದ್ ಶೀಡ್ಲಿಯಸ್ ಮತ್ತು ಸುಪೀರಿಯರ್ ಶೀಡ್ಲೆಸ್ ಅಂತ ಭಾಳಷ್ಟು ವೆರೈಟಿಗಳಿದ್ವಿ. ಅಲ್ಲಿಂದ ನಮ್ಮ ಬೀಜದ ದ್ರಾಕ್ಷಿಯಲ್ಲಿ ಅನವಶಾಹಿ ಬರ್ತದೆ, ಬೋಕ್ರಿ ಬರ್ತದೆ, ಬೆಂಗಳೂರು ಪರ್ಪಲ್ ಬರ್ತದೆ, ಬೆಂಗಳೂರು ಬ್ಲೂ ಬರ್ತದೆ. ಅಲ್ಲಿಂದ ವೈನ್ ವೆರೈಟಿಗಳಂತಂದರೆ ಇವೆಲ್ಲ ಫ್ರಾನ್ಸಿಂದ ಬಂದ ವೆರೈಟಿಗಳು. ಅಲ್ಲಿ ವೆರೈಟಿಗಳಲ್ಲಿ ಬಿಳಿ ವೆರೈಟಿಗಳು, ಕೆಂಪು ವೆರೈಟಿಗಳು ಅಂತ ಬರ್ತವೆ. ಅಂದರೆ ಶಿನೆನ್ ಬ್ಲ್ಯಾಂಕ್ ಮತ್ತು ಮೆರ್ಲೆಟ್, ಜಿಮ್ ಪೆಂಡಾಲ್, ಇವು ಅನೇಕ ಜಾತಿಗಳು ಬರ್ತವೆ ಇವು ವೈನ್ಗಾಗಿ. ಆರು ವೈನ್ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ವೈನ್ ಅದನ್ನು ನಾವು ಪ್ರಾರಂಭ ಮಾಡಿದಾಗ ಭಾಳ ಉತ್ಸುಕರಾಗಿ ಮಾಡಿದ್ವಿ. ಆರು ವೈನ್ ಇಲ್ಲಿ ಕುಡಿಯುವ ಅಭ್ಯಾಸ ಇಲ್ಲಾರದ್ರಿಂದ ವೈನ್ ಉದ್ಯೋಗ ಅಷ್ಟು ಪ್ರಗತಿಯಲ್ಲಿಲ್ಲ. ಇನ್ನು ಪ್ರಗತಿಯಲ್ಲಿ ಆಗಬೇಕಾದ್ರೆ ಇನ್ನೂ ನಾವು ಅದಕ್ಕೆ ಭಾಳ ಇಂಡಸ್ಟ್ರಿ ಹಂಗೆ ಮಾಡಿಕೊಂಡು ಅದ್ರ ಬಗ್ಗೆ ಸಂಶೋಧನೆ ಆಗಿ ಇಲ್ಲಿ ವೈನ್ ಪಾರ್ಕ್ ಆಗಿ ಎಲ್ಲ ರೈತರಿಗೆ ವೈನ್ ಮಾಡುವಂಥದ್ದು ಬಂದರೆ ಇವತ್ತಿನ ಅಗ್ರಿಕಲ್ಚರ್ನ ಉಳಿಬೇಕಾಗಿದ್ದರೆ ನಾವು ಪ್ರತಿಯೊಂದು ಉತ್ಪತ್ತಿಯಾದಂಥ ಕೃಷಿ ಮಾಲುಗಳನ್ನು ಬೈ ಪ್ರಾಡಕ್ಟ್ ಆಗಬೇಕು, ಮರುದಾಗಬೇಕು. ಬೈ ಪ್ರಾಡಕ್ಟ್ ಆಗಿದ್ರೆ ಉಳಿತದೆ. ಈಗ ದ್ರಾಕ್ಷಿ ಇಷ್ಟು ಉಳಿಲಿಕ್ಕೆ ಕಾರಣ ಅಂತಂದರೆ ನಾವು ಮನುಕಾವನ್ನು ಮಾಡಿ ಒಣದ್ರಾಕ್ಷಿ ಮಾಡಿ ಇಡೋದ್ರಿಂದ ಅದು ಉಳಿದದೆ. ಇನ್ನು ಮುಂದೆ ವೈನ್ ದ್ರಾಕ್ಷಿ ಕೂಡ ವೈನ್ ಮಾಡಿ ಇಡೋದ್ರೆ ಉಳಿತದೆ. ಅದೇ ರೀತಿಯಿಂದ ದಾಳಿಂಬರಿಯಲ್ಲಿ ಕೂಡ ನಾವು ಅದನ್ನು ಬೈ ಪ್ರಾಡಕ್ಟ್ ಆಗಿ ಅದರ ಜ್ಯೂಸು, ಅದರದ್ದು ಕಾಳುಗಳನ್ನು ಅದನ್ನು ಡ್ರೈ ಮಾಡಿಟ್ಟು ಮಾಡಲಾಗ್ತದೆ. ಆದರೆ ಇವತ್ತು ಏನಾಗಿದೆ, ಅದಕ್ಕೆ ಕೆಲವು ರೋಗ ಬಂದು ಬೆಳೆಯುವುದು ಏರಿಯಾನೇ ಕಡಿಮೆ ಆಗ್ಯದ. ಆ ತಿನ್ನೋರು ಹೆಚ್ಚಾಗ್ಯಾರ. ಆ ದಾಳಿಂಬರಿಗೂ ಇನ್ನೂ ವ್ಯವಸ್ಥೆ ಅದ. ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ಆಗಿ ಬಾಳಿದ್ರೆ ನಮ್ಮ ರೈತರು ಇವತ್ತೇನು ಎಂ ಬಿ ಪಾಟೀಲ್ ಅವರು ಇವತ್ತು ನೀರಾವರಿಯನ್ನು ಯೋಜನೆ ಮಾಡಿದ್ದಾರೆ. ಏನು ಈ ಯೋಜನೆ ಬಂತಂದ್ರೆ ನಮ್ಮ ಭಾಗದಲ್ಲಿ ನಾವು ಜಗತ್ತಿನ್ಯಾಕ ನಮ್ಮ ದೇಶದಲ್ಲೇ 10 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಅದ. ಯಾಕಂದರೆ ನಮಗೆ ವಿಪುಲವಾದಂಥ ನಮಗೆ ಈ ಬ್ಯಾರನ್ ಲ್ಯಾಂಡ್ ಅಂತೀವಲ್ಲ, ಮಡ್ಡಿ ಜಮೀನು ಅಂತೀವಲ್ಲ, ಸಾಗುವಳಿ ಆಗಲಂತ ಜಮೀನು ಅಂತೀವಲ್ಲ, ಸುಮಾರು ಲಕ್ಷ ಎಕರೆಗಳು ಹಾಗೆ ಬಿದ್ದಿದೆ. ಅವಕ್ಕೆ ನಾವು ನೀರು ಕೊಟ್ಟೆ ಒಂದ ತಾಂತ್ರಿಕ ತಿಟ್ಟು ಅಂದ ಅವೆಲ್ಲ ದ್ರಾಕ್ಷಿ, ದಾಳಿಂಬ್ರೆ, ಪೇರ್ಲ, ಮಾವು, ನೆಲ್ಲಿ, ನುಗ್ಗೆ. ಅದು ಅಂದರೆ ನಮ್ಮ ರೈತನಿಗೆ ಪ್ರತಿಯೊಬ್ಬ ರೈತನು ಕೂಡ ಕೊಟ್ಟಾಯ ಶಾಲೆಗೆ ಸಾಧ್ಯ ಅದ. ಪ್ರತಿಯೊಬ್ಬ ರೈತನು ಕೂಡ ಅವನು ಕೂಡ ಕಾರ್ ಇಡ್ಲಿಕ್ಕೆ ಸಾಧ್ಯ ಅದ. ಅವನು ಕೂಡ ಅವ್ನ ಮಕ್ಕಳು ಕೂಡ ಹೈಫೈ ಸ್ಕೂಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅದ. ಅವ್ನ ಮಕ್ಕಳು ಕೂಡ ಮನೆಯಲ್ಲಿ ಫ್ರಿಜ್ ಇಡ್ಲಿಕ್ಕೆ ಸಾಧ್ಯ ಅದ. ಅವರು ಕೂಡ ಆರ್ ಸಿ ಸಿ ಬಿಡಿಂಗ್ಲಿಕ್ಕೆ ಸಾಧ್ಯ ಅದ. ಇದು ಒಂದು ಕಾರಣ ಅಂತ ಅವರಿಗೆ ನೀರು ಕೊಡಬೇಕು, ಇವರು ತಾಂತ್ರಿಕ ಕೊಡಬೇಕು, ಬ್ಯಾಂಕ್ ಸೌಲಭ್ಯ ಕೊಡಬೇಕು. ಇಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು. ಕ್ರಾಂತಿ ಆದರೆ ಎರಡನೇ ಪಂಜಾಬ್ ಆಗಲಿಕ್ಕೆ ನಮ್ಮದೇನು ಭಾಳ ದಿನ ಇಲ್ಲ, ಎರಡನೇ ಕ್ಯಾಲಿಫೋರ್ನಿಯಾ ಆಗಲಿಕ್ಕೆ ಭಾಳ ದಿನ ಇಲ್ಲ. ನಾವು ಬಿಜಾಪುರದವರು ಮಾಡಿದ್ರೆ ನಾವು ಕಟ್ಟಿದ್ರೆ ಗೋಲ್ಡ್ ಮುಟ್ಟು ಕಟ್ತೀವಿ, ಕಟ್ಟಲಿಕ್ಕಂದ್ರೆ ಏನು ಹಾಳು ಮಾಡ್ತೀವಿ ಅನ್ನಂಗೆ. ನಾವು ಒಂದು ಕಾಲದಾಗ ಇಂದಿರಾ ಗಾಂಧಿ ಇಂಜಿನಿಯರಿಂಗಪ್ಪ ಬಂಗಾರದ ತೂಕ ಮಾಡಿದಂಥ ಒಂದು ನಾಡು. ಇವತ್ತು ಅಂಥ ಒಂದು ದುಷ್ಟತನ, ಅಂಥ ಒಂದು ಸೂರತನ ಇದ್ದರೆ ನಾವು ಭಾಳ ನಾವು ಬೇರೆ ಕಡೆ ಹೋಗಿ ಪ್ರಸಿದ್ಧ ಆಗಿವಿ. ಯಾಕಂದ್ರೆ ನಾವು ಕಷ್ಟ ಸಹಿಸ್ಕೋತೀವಿ, ನಮಗೆ ಹೋರಾಟ ಅದ, ನಮ್ಮ ಜೀವನವೇ ಜಿದ್ದಿನ ಜೀವನ ಅದ. ಅದಕ್ಕೆ ನಮ್ಮ ರೈತರಿಗೆ ದ್ರಾಕ್ಷಿ ದಾಳಿಂಬ್ರೆ ಒಂದು ವರದಾನ ಇದ್ದಂಗೆ. ಎನ್ ಕೆ ಅವರಲ್ಲಿದ್ದ ಇಚ್ಛಾಶಕ್ತಿಯೇ ಅವರನ್ನು ಎತ್ತರಕ್ಕೇರಿಸಿತು. ಉತ್ತಮ ಫಸಲು, ಲಾಭದಾಯಕ ಬೆಳೆ ಕುರಿತು ಸೂಕ್ಷ್ಮ ಮಾಹಿತಿ ನೀಡಿ ರೈತರಲ್ಲಿ ವಿಶ್ವಾಸ ಮೂಡಿಸುತ್ತಿದ್ದರು. ತಮ್ಮ ಪರಿಶ್ರಮ ಸಾರ್ಥಕವಾದಾಗ ಸೇವೆಯಲ್ಲಿ ಶಿವನನ್ನು ಕಂಡ ತೃಪ್ತಿಭಾವ ಇವರದ್ದು. ಕರುನಾಡಲ್ಲಿ ಹನಿ ನೀರಾವರಿ ಯೋಜನೆ ಜಾರಿಯಾದಾಗ ಅದನ್ನು ಸಮರ್ಪಕವಾಗಿ ನಿಭಾಯಿಸಿದ ಸಮರ್ಥ ಈ ಎನ್ ಕೆ ಅವರು. ವಿಶೇಷವಾಗಿ ದ್ರಾಕ್ಷಿ ಬೆಳೆಗೆ ಹೊಸ ಕಳೆ ತುಂಬಿದ ಶ್ರೀಯುತರು ದಣಿವರೆಯದೆ ಕೆಲಸ ಮಾಡುತ್ತಿದ್ದರು. ದ್ರಾಕ್ಷಿ ಬೆಳೆಯಲ್ಲಿ ಅಧಿಕ ಲಾಭ ತಂದುಕೊಟ್ಟ ಕುಂಬಾರ್ರವರನ್ನು ಈ ಭಾಗದ ರೈತರೆಲ್ಲ ದ್ರಾಕ್ಷಿ ಕುಂಬಾರ ಎಂದು ಕರೆಯುತ್ತಿದ್ದರು. ಕಾಯಕವೇ ಕೈಲಾಸ ಎಂಬ ತತ್ವ ಸಿದ್ಧಾಂತದಲ್ಲಿ ಸಾಗಿ ಬಂದಿರುವ ಎನ್ ಕೆ ಅವರು ಕಾಯಕದಲ್ಲಿ ಕೈಲಾಸ ಕಂಡವರು. ದ್ರಾಕ್ಷಿ ಒಂದು ರೈತರಿಗೆ ಆರ್ಥಿಕ ಬೆಳೆ. ಈ ದ್ರಾಕ್ಷಿಯನ್ನು ಇಲ್ಲೇ ಡ್ರೈ ಮಾಡಿ, ತಾವು ಹೇಳಿದ್ರಲ್ಲ ಬೈ ಪ್ರಾಡಕ್ಟ್ ಅಂತೇಳಿ, ಡ್ರೈ ಮಾಡಿ ಕೊಡೋದಕ್ಕೆ ಸರ್ಕಾರದ ನೆರವು ಮತ್ತು ಸಬ್ಸಿಡಿ, ಈ ರೀತಿ ಏನು ಅನುಕೂಲತೆಗಳಿದೆ? ಇವರೇ ಡ್ರೈ ಮಾಡಿ, ಡ್ರೈ ದ್ರಾಕ್ಷಿ ಮಾಡಿ ಕೊಡೋದ್ರಿಂದ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು, ಜೊತೆಗೆ ಬೆಲೆ ಬಂದಾಗ ಮಾರ್ಕೊಳ್ಬೋದು. ಇದಕ್ಕೆ ನಮ್ಮ ರೈತರಿಗೆ ಏನು ಪ್ರೊಸೆಸಿಂಗ್, ಏನು ವಿಧಾನಗಳಿದ್ದಾವೆ? ದ್ರಾಕ್ಷಿ ಬೆಳೆಯುವುದಕ್ಕಾಗಿ ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ, ಅಪೇಡಾದಿಂದ, ಮತ್ತು ಎನ್ ಎಸ್ ಬಿಯಿಂದ ಮತ್ತು ದ್ರಾಕ್ಷಿ ಸಂಘಗಳಿಂದ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬಂದಾವ. ಆ ಯೋಜನೆಗಳು ಎಲ್ಲ ರೀತಿಯಿಂದ ರೈತರಿಗೆ ಮುಟ್ಟಬೇಕು. ಅದು ಎಲ್ಲ ರೀತಿ ಮುಟ್ಟಿದ್ರೆ ಮತ್ತು ಅಲ್ಲಿ ಏನೂ ಈ ಭ್ರಷ್ಟಾಚಾರದ ಯೋಜನೆಗಳು ಮುಟ್ಟಬೇಕು. ಮುಟ್ಟಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಅದರಲ್ಲಿ ದ್ರಾಕ್ಷಿ ಬೆಳಿಲಿಕ್ಕೆ ಈಗಾಗಲೇ ಈ ಸರ್ಕಾರದವರು ಒಂದು ದ್ರಾಕ್ಷಿ ಅಭಿವೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ. ಒಂದು ಎಕರೆಗೆ 1,70,000 ರೂಪಾಯಿ ಸಬ್ಸಿಡಿ ಇವತ್ತಿನ ಈ ವರ್ಷದಿಂದ ಪ್ರಾರಂಭ ಆಗಿದೆ. ಇದು ದೊಡ್ಡ ಯೋಜನೆ. ಯಾಕಂದರೆ ದ್ರಾಕ್ಷಿಗೆ ಕೊಡ್ತಾರೆ, ಕಲ್ಲಿಗೆ ಕೊಡ್ತಾರೆ, ಮುಂದೆ ತಂತಿಗೆ ಕೊಡ್ತಾರೆ, ಮುಂದೆ ಅದಕ್ಕೆ ಡ್ರಿಪ್ಪಿಗೆ ಸಬ್ಸಿಡಿ ಕೊಡ್ತಾರೆ, ಔಷಧ ಹೊಡೆಯುವ ಪಂಪಿಗೆ ಸಬ್ಸಿಡಿ ಕೊಡ್ತಾರೆ, ಸಣ್ಣ ಟ್ಯಾಕ್ಟರ್ ಸಬ್ಸಿಡಿ
ಸಬ್ಸಿಡಿ ಕೊಡ್ತಾರೆ ಇಷ್ಟು ತೆಗೆದುಕೊಂಡು ಅಲ್ಲಿಂದ ಪ್ಯಾಕೋಸ್ ಅಂತ ಪ್ಯಾಕೋಸ್ ಕೊಟ್ಟರು ಪ್ಯಾಕೋಸ್ ಸಬ್ಸಿಡಿ ಇದೆ ಅಲ್ಲಿ ಅಲ್ಲಿಂದ ಮುನುಕ ಶೆಡ್ ಇಂದ ಒಣದಾಕ್ಷಿ ಮಾಡಲಿಕ್ಕೆ ಏನು ಶೆಡ್ ನಾವು ಹಾಕ್ತಿರ್ತೀವಿ ಒಣದಾಕ್ಷಿಗೆ ಅದು ಕೂಡ ಸಬ್ಸಿಡಿ ಇದೆ ಮತ್ತು ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಇದ್ದಾವೆ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಇದೆ ಕೋಪರೇಟ್ ಕೋಲ್ಡ್ ಸ್ಟೋರ್ ಇದೆ ಪ್ರೈವೇಟ್ ಕೋಲ್ಡ್ ಸ್ಟೋರ್ ಇದ್ದಾವೆ ಆ ಕೋಲ್ಡ್ ಸ್ಟೋರ್ದಾಗ ಇಟ್ಟರಂದರೆ ಒಂದು ನಾವು ದ್ರಾಕ್ಷಿ ಬೆಳೆದಾಗ ಒಂದು ಎಕರೆಗೆ ಒಂದು 15 ಟನ್ ಮಿನಿಮಮ್ ನಾವು ದ್ರಾಕ್ಷಿ ತೆಗೆದೇವು ಅಂದರೆ ನಮಗೆ 5-4 ಕಿಲೋಕ್ಕೆ 1 ಕಿಲೋ ಒಣದ್ರಾಕ್ಷಿ ಬರ್ತಿದ್ರು ಕೂಡ ನಾವು 4 ಕಿಲೋ ಅಂತಂದರೆ 4 × 12 ಅಂದರೆ ಸುಮಾರು 3.5 ಟನ್ ನಮಗೆ ಒಣದ್ರಾಕ್ಷಿ ಪ್ರೇಮ ಆಗ್ತದೆ ಒಂದು ನಾವು ಅದನ್ನೇ ಹಸಿ ಹಣ್ಣು ಮಾಡ್ಲಿಕ್ಕೆ ಹೋದರೆ 30-35 ರೂಪಾಯಿಗೆ 1 ಕಿಲೋ ಮಾರ್ತದೆ ನಮ್ಮ ಫೀಲ್ಡ್ನಲ್ಲಿ ತಿನ್ನುವತ್ತಿನಾಗ 60-70 ನಮ್ಮ ಫೀಲ್ಡ್ನಲ್ಲಿ ಯಾವಾಗಲೂ 50% ರೇಟ್ ಕಮ್ಮ ಅಲ್ಲಿ ನಾವು 35 ನಾವು ಅಲ್ಲಿ ಕೊಟ್ಟೆವಂದ್ರೆ ಇಲ್ಲಿ 70 ಮಾರ್ತಾರೆ ಅವ್ರು 40 ಕೊಟ್ಟೆವಂದ್ರೆ ಇಲ್ಲಿ 80 ಮಾರ್ತಾರೆ ಹೀಗಾಗಿ ಮತ್ತು ಈ ಹಣ್ಣು ಏನಂದರೆ ಪೆರಿಶಬಲ್ ಇರೋದ್ರಿಂದ ಭಾಳ ನಿಡ್ಲಿಕ್ಕೆ ಆಗೋದಿಲ್ಲ ಕ್ವಾಲಿಟಿ ಕೆಟ್ಟ ಹೋಗ್ತದೆ ಈ ಇದರಿಂದ ಏನಾಗ್ತಿತ್ತು ಇವಾಗ ನಾವು ಮನುಕ ಮಾಡಲಿಕ್ಕೆ ಹೋದರೆ 4 ಕಿಲೋ ದ್ರಾಕ್ಷಿಯನ್ನು ಮಿನಿಮಮ್ ಶುಗರ್ 24 TSS ಅಂತೀವಿ ಟೋಟಲ್ ಸಾಲ್ಯುಬಲ್ ಸಾಲ್ಟ್ ಅಂತೀವಿ ಶುಗರ್ 24-25 ಬಂದರೆ 4 ಕಿಲೋಕ್ಕೆ 1 ಕಿಲೋ ಒಣದ್ರಾಕ್ಷಿ ತಯಾರಾಗ್ತದೆ ಈ 4 ಕಿಲೋ ಒಣದ್ರಾಕ್ಷಿ ನಾವು ತಯಾರು ಮಾಡಬೇಕಾದ್ರೆ ಅದರ ಕಾಸ್ಟ್ ಆಫ್ ಕಲ್ಟಿವೇಷನ್ನ 1 ಕಿಲೋಕ್ಕೆ 25 ರೂಪಾಯಿ ಬರ್ತದೆ ಅಂದರೆ ಅದು ಡಿಪ್ಪಿಂಗ್ ಆಯಿಲು ಸಲ್ಫರು ಅದನ್ನು ಒಣಗಿಸೋದು ಅದನ್ನು ಗ್ರೇಡಿಂಗ್ ಮಾಡೋದು ಪ್ಯಾಕಿಂಗ್ ಮಾಡೋದು ಎಲ್ಲ ಒಯ್ದಿಟ್ಟರು ಕೂಡ ನಮಗೆ ಒಂದು 25 ರೂಪಾಯಿ ಬಂತಂದರೆ ಅಲ್ಲಿ 40 ರೂಪಾಯಿಂದ 65 ರೂಪಾಯಿಗೆ 1 ಕಿಲೋ ಹೋದಂಗೆ ಆಗುತ್ತದೆ ನಾವು ಮಾರ್ಕೆಟ್ಗೆ ಹೋದರೆ ಇವತ್ತಿನ ರೇಟ್ ಪ್ರಕಾರ 220 ರೂಪಾಯಿಗೆ 1 ಟನ್ 1 ಕಿಲೋ ಇದೆ ಹೀಗಾಗಿ ಇದು ನಮಗೆ ಭಾಳ ಎಷ್ಟು ನಮ್ಮಲ್ಲಿ ಮುನುಕ ಆಗ್ತದೆ ಬಿಜಾಪುರ ಜಿಲ್ಲೆ ಅಂದರೆ ನನ್ನ ತಿಳಿದ ಮಟ್ಟಿಗೆ 10-15 ಸಾವಿರ ಟನ್ ಮುನುಕ್ ಇವತ್ತು ನಮ್ಮ ಪ್ರೊಡಕ್ಷನ್ ಆಗ್ತದೆ ನಮ್ಮಲ್ಲಿ ಈಗ ಸದ್ಯ ಬಿಜಾಪುರದಲ್ಲಿ ಒಂದು 8-9 ಕೋಲ್ಡ್ ಸ್ಟೋರೇಜ್ ಇದಾವೆ ಇಲ್ಲಿ ಸಾಲದನ್ನೇ ನಾವು ಕುಷ್ಟಗಿ ಲಾತೂರು ತಾಸಗಾಂವ್ ಸೋಲಾಪುರದಲ್ಲಿ ಕೂಡ ನಾವು ಒಯ್ದು ನಾವು ಮುನುಕನ್ನು ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಭಾಳ ಸರಳ ವಿಧಾನ 1 ವರ್ಷದ ತನಕ ನಾವು ಮುನುಕನ್ನು ಇಟ್ಟೆವು ಅಂದರೆ ಕೆಡುವುದಿಲ್ಲ ಮತ್ತು ಅಲ್ಲೇ ಬಾಯರ್ಸ್ ಬರ್ತಾರೆ ಅಲ್ಲೇ ಟೆಂಡರ್ ಆಗ್ತದೆ ಅಲ್ಲೇ ಲಿಲವಾಗ್ತದೆ ಅಲ್ಲೇ ಒಯ್ತಾರೆ ಇದು ಭಾಳ ಅನುಕೂಲ ಆಗಿರೋದ್ರಿಂದ ನಮ್ಮ ರೈತರಿಗೆ ಇದೊಂದು ವರದಾನ ಆಗಿದೆ ಬಂಧುಗಳೇ ಕೃಷಿ ಪಂಡಿತರು ಅನೇಕ ಜನ ಇರ್ತಾರೆ ಆದರೆ ನಿರ್ದಿಷ್ಟವಾಗಿ ಒಂದೊಂದು ಬೆಳೆಯ ಮೇಲೆ ಸಂಶೋಧನೆಯನ್ನು ಮಾಡಿ ಜೊತೆಗೆ ಅದನ್ನು ಸ್ವತಃ ಅವರು ಕೃಷಿ ಮಾಡಿ ಅವರ ಅನುಭವವನ್ನು ಪಟ್ಟು ಅದರ ಪ್ರಭಾವವನ್ನು ಜಗತ್ತಿನ ಜನಕ್ಕೆ ತೋರಿಸುವಂತಹ ಕೃಷಿ ಪಂಡಿತರು ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಎನ್ ಕೆ ಕುಂಬಾರ್ ಅವರು ಒಬ್ಬರು ನಮಗೆ ತುಂಬ ಹೆಮ್ಮೆ ಆಗುತ್ತೆ ಇಂತಹ ಒಬ್ಬ ಕೃಷಿ ಪಂಡಿತರು ನಮ್ಮ ಜೊತೆಯಲ್ಲಿ ಇದ್ದಾರಲ್ಲ ಅಂಥೇಳಿ ನಿಮಗೆ ಇನ್ನೂ ಹೆಚ್ಚಿನ ವಿವರ ಬೇಕಂತಂದರೆ ನಮ್ಮ ಬಸವ ಟಿವಿಗೆ ಕರೆ ಮಾಡಿ ನಾವು ಈ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ಅವರ ನಂಬರನ್ನು ತಾವು ಬರೆದಿಟ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅವರ ನಂಬರಿಗೆ ತಾವು ಯಾವಾಗಲೂ ಸಹ ಫೋನ್ ಮಾಡಬಹುದು ನಮ್ಮ ಸ್ಕ್ರೀನ್ ಪ್ಲೇ ಮೇಲೆ ಅವರ ನಂಬರು ಬರ್ತಾ ಇದೆ ಈಗ ಮತ್ತಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ ಶರಣರಾದಂತಹ ಕುಂಬಾರ್ ಅವರು ಆಧ್ಯಾತ್ಮಿಕ ಜೀವಿಗಳು ಸರಳ ಜೀವಿಗಳು ಶರಣ ಧರ್ಮವನ್ನು ಅಳವಡಿಸಿಕೊಂಡಿರ್ತಕ್ಕಂಥವರು ಇವರು ಬಿಜಾಪುರ ನಗರದಲ್ಲಿರ್ತಕ್ಕಂಥ ಗದಗಿನ ತೋಂಟದಾರ್ಯ ಮಠದ ಶಾಖಾ ಮಠವಾಗಿರ್ತಕ್ಕಂಥ ಅನುಭವ ಮಂಟಪದ ಇನ್ಚಾರ್ಜ್ ಅನ್ನು ಸಹ ಇವರು ನೋಡ್ಕೊಳ್ತಾ ಇದ್ದಾರೆ ಗದಗಿನ ಜಗದ್ಗುರುಳಾಗಿದ್ದಂತಹ ಲಿಂಗೈಕ್ಯ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು ವಿಶೇಷವಾಗಿ ಇವರನ್ನು ಈ ಒಂದು ಶಾಖಾ ಮಠದ ಉಸ್ತುವಾರಿ ನೋಡಿಕೊಳ್ಳೋದಕ್ಕೆ ನೇಮಕ ಮಾಡಿದರು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಿಮಗೆ ಗದಗಿನ ತೋಂಟದಾರಿಯ ಪೂಜ್ಯರು ನಿಮಗೆ ಯಾವ ರೀತಿ ಪ್ರಭಾವ ಬೀರಿದ್ರು ಯಾವ ರೀತಿ ಅವರಿಗೆ ನಿಮ್ಮ ಅವರ ಸಂಪರ್ಕಕ್ಕೆ ನಿಮಗೆ ಹೇಗಾಯಿತು ನಿಮಗೆ ಲಿಂಗೈಕ್ಯ ತೋಂಟದ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಹೇಳಬೇಕು ಅವ್ರ ಬಗ್ಗೆ ಹೇಳಬೇಕಾಗಿದ್ರೆ ನಾನು 1 ವರ್ಷ ಅವರ ಊರಲ್ಲೇ ನಾನು ಪಿ ಯು ಸಿ ಕಲಿತಾ ಇದ್ದೆ ಆವಾಗ ಇನ್ನೂ ಅವರು ಪಟ್ಟಾಭಿಷೇಕ ಅದೇ ಆಗಿತ್ತು ಗದಗದಲ್ಲಿ ಅವರು 1988 ಕನ್ನಡಿಗೆ ದ್ರಾಕ್ಷಿ ನೋಡಲಿಕ್ಕೆ ಬಂದರು ಅವರು ಕೂಡ ದ್ರಾಕ್ಷಿ ಬೆಳೆಗಾರರಾಗಿದ್ದರು ನನಗೆ ಅವರು ಪಾರಂಪರಿಕ ಭಕ್ತನೂ ಅಲ್ಲ ಅವ್ರ ಸಂಪ್ರದಾಯನೂ ಅಲ್ಲ ನಮ್ಮ ಮನೆ ಹಿರಿಯರು ಕೂಡ ಆ ಮಟ್ಟದ ಭಕ್ತರು ಅಲ್ಲ ನಮಗೆ ಅವ್ರಿಗೇನು ಸಂಬಂಧ ಇಲ್ಲ ಗೊತ್ತೂ ಇರಲಿಲ್ಲ ನನಗೆ ಅವರು 1988 ಒಂದು ಕಾರ್ಯ ಬಿಜಾಪುರದ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ಕನ್ನಡಿಯಲ್ಲಿ ಬಂದು ಕನ್ನಡಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಎಲ್ಲಿ ಹೋಗಬೇಕು ಅನ್ನುವಂಥ ಅವರಿಗೆ ಒಂದು ಯಾರು ತಾಟ್ಕೊಂಡ್ಬೇಕು ಎಲ್ಲಿ ಗೊತ್ತೂ ಇಲ್ಲ ಅವಾಗ ಜನ ಬರೋದು ನೋಡೋದು ಹಿಂಗೆಲ್ಲ ಇತ್ತು ಒಬ್ಬರು ಅಲ್ಲಿರುವಂಥ ಒಂದು ಕನ್ನಡಿ ಹೈಸ್ಕೂಲ್ ಹೆಡ್ ಮಾಸ್ಟರು ಗುರುಗಳು ಬಂದಾರೆ ದೊಡ್ಡ ಗುರುಗಳು ಅಂತ ತಿಳ್ಕೊಂಡು ಇವರು ಕನ್ನಡಿ ಆರ್ ವಿ ಪಾಟೀಲ್ ಅಂತೇಳಿ ದಿವಂಗತ ಆರ್ ವಿ ಪಾಟೀಲ್ ಅಂತೇಳಿ
ರುದ್ರಗೌಡ ತೋಟಕ್ಕೆ ಕರ್ಕೊಂಡು ಹೋದರು. ಆ ರುದ್ರಗೌಡ ತೋಟದಾಗ ನಾನು ದ್ರಾಕ್ಷಿ ಹಚ್ಚೀನಿ, ನಾನು ದ್ರಾಕ್ಷಿ ಬೆಳೆಗರಾಗಿನಿ, ಅದನ್ನು ದ್ರಾಕ್ಷಿ ಸಕ್ಸಸ್ ಆಗಲ್ದು, ನಾ ಎಷ್ಟು ಖರ್ಚು ಮಾಡಿ ಅಷ್ಟು ಹಳ್ಳಿ ಬರೋದು ನನಗೆ, ಏನು ಕಾರಣ ಕನ್ಮಡಿ ಕಾಂಚನ ಅಂತ ತಿಳ್ಕೊಂಡು ನೀವು ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಎಕರೆಗೆ ಲಕ್ಷ ಗಟ್ಟಲೆ ಮಾಡ್ತೀರಿ, ದುಬೈ ಕಣ್ಣು ಕಳಿಸ್ತೀರಿ ಅಂತ ಕೇಳಿದ್ದೀನಿ, ಅದಕ್ಕೆ ಬಂದಿದ್ದೀನಿ ನೋಡ್ಲಕ್ಕತ್ತೀನಿ ಅಂತ ತಿಳ್ಕೊಂಡು ಆದಾಗ ರುದ್ರಗೌಡರು ಎಲ್ಲ ತೋರಿಸಿ ಹೆಚ್ಚಿನ ಮಾಹಿತಿ ಕೇಳಕ್ಕದಿಲ್ಲರಿ, ನನಗಿಂತ ನಮ್ಮ ಗ್ರಾಮ ಸೇವಕರ ಕುಂಬಾರ್ ಅಂತೇಳಿ ಭಾಳ ಶಾಣೆ ಅದರ, ಭಾಳ ಅಭ್ಯಾಸ ಮಾಡ್ಯಾರ, ಭಾಳ ಮಹಾರಾಷ್ಟ್ರಕ್ಕೂ ಬಂದಾರ, ಅವರೇ ನಮಗೆಲ್ಲ ಹೇಳ್ತಾರೆ ನಾ ಕರೆಸ್ತೀನಿ ಅಂತ ತಿಳ್ಕೊಂಡು ಅವಾಗ ನಮ್ಮ ತೋಟಕ್ಕೆ ಅವರು ನನ್ನ ಆಳು ಕೊಟ್ಟು ಕರೆಸಿದ್ರು. ಅವಾಗ ಅಜ್ಜಾರ ಪರಿಚಯ ಆಯಿತು, ಅವ್ರ ದರ್ಶನ ತಗೊಂಡ್ವಿ. ಅದೇ ಟೈಮ್ಗೆ ನಮ್ಮ ಅವಾಗ ಐ ಜಿ ಅಂತಿದ್ರು ಆಕಾಶ್ ಬಸವರಾಜ್ ಆಕಾಶ್ ಇತ್ತು, ಅವರು ಕೂತ್ರು ದ್ರಾಕ್ಷಿ ಬೆಳೆಗಾರ ಬಿಜ್ಜಿರಿಗೆಯಲ್ಲಿ, ಅವರು ಬಂದರು ಎಲ್ಲರೂ ಕೂಡಿ ಆ ದ್ರಾಕ್ಷಿ ತೋಟ ನೋಡಿಕೊಂಡು ಕಣ್ಮಡಿಯಲ್ಲಿ ಒಂದು ಹೈಸ್ಕೂಲ್ದೊಳಗೆ ಆಗಿನ ಕಾಲದಾಗ 1988ರಲ್ಲಿ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಒಂದು ವಿಚಾರ ಮಾಡಿ ಆ ಹೈಸ್ಕೂಲ್ ಹುಡುಗರಿಗೆ 2 ಎಕರೆ ದ್ರಾಕ್ಷಿ ಹಚ್ಚಿಕೊಟ್ಟು ಆ ಹೈಸ್ಕೂಲ್ ಹುಡುಗರು ಎಲ್ಲರೂ ದ್ರಾಕ್ಷಿಯಲ್ಲಿ ಕೆಲಸ ಮಾಡಬೇಕು. ಪ್ರೂನಿಂಗ್, ಟ್ರೈನಿಂಗ್, ಗರ್ಡ್ಲಿಂಗ್, ಜುಬ್ರಾಲಿಕ್ ಮಾಡೋದು, ಕಟ್ಟಿಂಗ್ ಮಾಡೋದು, ಕಿಲಸ್ ತೆಗೆಯೋದು, ಗೊನೆ ಸಂಖ್ಯೆ ಕಾಯ್ದುಕೊಳ್ಳೋದು, ಇವೆಲ್ಲ ಕಲಿಸಿದ್ರೆ ಮುಂದೆ ಅವ್ರು ತಮ್ಮ ಹೋಗಿ ಆ ಜೀವನದಲ್ಲಿ ತಮ್ಮ ದ್ರಾಕ್ಷಿ ದೊಡ್ಡ ಮಾಡ್ಕೋಬೇಕು ಅಂತ ಅದನ್ನು ತೋರಿಸ್ತೀವಿ. ಆ ಎಲ್ಲ ನೋಡಿ ಅಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಅಜ್ಜವ್ರು ವಿಜಯಪುರ ಜಿಲ್ಲೆ ಬಗ್ಗೆ, ದ್ರಾಕ್ಷಿ ಬಗ್ಗೆ ಬಹಳ ಮಾತಾಡಿ ನಾವು ವಿಜಯನಗರ ಕಲ್ಪನೆ, ಆದಿಶಾಯರ ಕಲ್ಪನೆ ಕೊಟ್ಟರು. ಅವ್ರ ಭಾಷಣ, ಅವ್ರ ನಿಲುವು, ಅವ್ರ ವ್ಯಕ್ತಿತ್ವ, ಅವರ ಒಂದು ವಿಚಾರಧಾರೆಗಳಿಗೆ ನಾನು ಮಾರು ಹೋದೆ. ಹೋಗೋ ಕೊನೆಗೆ ಏನು ಹೇಳಿದ್ರು, ಕುಂಬಾರ್ ಅವರ ನಮ್ಮ ತೋಟಕ್ಕೆ ನೀವು ಬಂದು ಹೋಗಬೇಕು ನೋಡಬೇಕು ಅಂತ ಹೇಳಿದ್ರು. ನಾನು ಒಪ್ಪಿಕೊಂಡೆ. ಹೀಗಾಗಿ ಪ್ರತಿ ತಿಂಗಳೂ ಸೆಕೆಂಡ್ ಸ್ಯಾಟರ್ಡೇ ಸಂಡೇನ ಅಲ್ಲೇ ಇರ್ತಿದ್ದೆ. ಹೀಗೆ 10 ವರ್ಷ ಅವ್ರ ತೋಟದನ್ನು ವಿಜಿಟ್ ಮಾಡಿದೆ ನಾನು. ಅವ್ರಿಗೆ ನಮಗೆ ಹಂಗೆ ಸಂಪರ್ಕ ಬಂತು. ಅವ್ರು ಅಲ್ಲಿ ಅವರಿಗೆ ನಮ್ಮ ಸಂಪರ್ಕ ಬಂದಂದ್ರೆ ಪ್ರತಿ ವರ್ಷ ಪ್ರತಿ ಸೆಕೆಂಡ್ ಸ್ಯಾಟರ್ಡೇ ಸಂಡೇಲಿ ಇರ್ತಿದ್ದೆ. ನಾನು ಹೋದಿಂದೆ ದ್ರಾಕ್ಷಿನೂ ಇಂಪ್ರೂವ್ಮೆಂಟ್ ಆಯಿತು, ದಾಳಿಂಬ್ರಿ ಆಯಿತು, ಬಾರಿ ಆಯಿತು, ಹುಣಸೆ ಆಯಿತು, ಮಾವು ಆಯಿತು. ಅಷ್ಟೇ ಎರಿಹುಳ ಕೃಷಿನೂ ಅಲ್ಲಿ ಮಾಡಿದ್ದೀವಿ, ಮತ್ತು ಮುನುಕನೂ ತಯಾರು ಮಾಡಿದ್ದೀವಿ. ಮುನುಕ ತಯಾರು ಫಸ್ಟ್ ಮುನುಕ ತಯಾರು ಮಾಡಿ ಮುನುಕ ಮಾರಾಟ ಮಾಡಿದ್ದೆ. ಅವರು ಫಸ್ಟ್ ನಾವು ಅವ್ರನ್ನ ಟಾಟಾ ಮೊಬೈಲ್ ಗಾಡಿ ಕೊಡಿಸಿ, ಅಲ್ಲಿವರೆಗೆ ಅವ್ರು ಬಾಡಿಗೆ ಗಾಡಿ ಹೊತ್ತಿಗೆ ಆಡಿದ್ರು. ನಾವು ಗಾಡಿ ತೊಗೋಬೇಕಂತ ಗಾಡಿಗೆ ಕೊಡಿಸಿದ್ವಿ. ಅವ್ರು ಇಲ್ಲಿ ಬಂದಾಗ ಒಮ್ಮೆ ಹೋಗೋದ್ರಿಂದ ಅವರು ಕೂಡ ನಾವು ಅವ್ರು ಕೂಡ ಮಹಾರಾಷ್ಟ್ರಕ್ಕೆ ಭಾಳ ಸಲ ಹೋಗ್ತಿದ್ವಿ ಪ್ರವಾಸಕ್ಕೆ. ನಾವು ತಾಸ್ಗಾಂಗ್ ಹೋಗಿದ್ವಿ, ಬೋರ್ಗಾಂಗ್ ಹೋಗಿದ್ದೀವಿ, ಸಾಂಗ್ಲಿಗೆ ಹೋಗಿದ್ದೀವಿ, ಅಸ್ತಾಕ್ ಹೋಗಿದ್ದೀವಿ, ಜತ್ತಕ್ಕೆ ಹೋಗಿದ್ದೀವಿ. ಕೊನೆಗೆ ಎಲ್ಲ ನೋಡಿಕೊಂಡು ಒಂದು 8 ದಿನ ಪ್ರವಾಸ ಅಜ್ಜವರು ಮತ್ತು ನಾವೆಲ್ಲ ರೈತರು ಕೂಡ್ಕೊಂಡು ಇಲ್ಲಿಂದ ಜತ್ತು, ಸಾಂಗ್ಲಿ ಮತ್ತು ಪಂಡರಪುರ, ಅಲ್ಲಿಂದ ರಾವೂರಿ, ನಾಶಿಕ್, ಉಗಾಂವ, ಅಜಂತ, ಎಳ್ಳೋರ ಎಲ್ಲ ಪ್ರವಾಸ ಮಾಡ್ಕೊಂಡ್ಬಂದಿದ್ದೀವಿ. ಹೀಗಾಗಿ ಅಜ್ಜವರಿಗೆ ನಾವು ಭಾಳ ಸಂಪರ್ಕ ಬಂದಿಂದ ಅವರು ಕೂಡ ನಮ್ಮನ್ನು ಭಾಳ ಹಚ್ಚಿಕೊಂಡ್ರು. ಹೀಗಾಗಿ ನಾನು ಅವ್ರಿಗೆ ಇಷ್ಟೆಲ್ಲ ಮಾಡಿರಿ ಬುದ್ಧಿ, ನಮ್ಮಲ್ಲಿ ನೀವು ಒಂದು ಮಠ ಮಾಡೋಣ ಮಠ ಮಾಡೋಣ ಅಂತ ನಾನು ಭಾಳ ಪ್ರಯತ್ನ ಮಾಡಿದಾಗ ಬೇಡಪ್ಪ ಮಠಗಳು ಭಾಳ ಆಗ್ಯವ, ಮಠಗಳ್ದು ಏನು ಅಷ್ಟು ಸರಿಯಾಗಿಲ್ಲ ಬೇಡ ಅಂದರು. ಅವ್ರು ಒತ್ತಾಯ ನಮ್ಮ ಒಂದು ಇದಕ್ಕಾಗಿ ನಾವು ಒಂದು ಮಠವನ್ನು ಮಾಡಲಿಕ್ಕೆ ಅವರು ನಮಗೆ ಪ್ರಾರಂಭ ಆದರು. ಅವರು ನಮಗೆ ಗುರುನೂ ಆದರು ಮತ್ತು ಅವರು ನಮಗೆ ಸಲಹೆಕಾರರಾದರು. ಅವರು ನಮಗೆ ಒಳ್ಳೆಯ ಧೈರ್ಯ ತುಂಬಿದ್ರು ಮತ್ತು ನಮಗೆ ಯಾವಾಗಲೂ ಡುಬ್ಬಾ ಚಪ್ಪರಿಸಿ ನಮ್ಮನ್ನು ಒಂದು ವೈಚಾರಿಕ ನಿಲುವಿನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ನನಗೆ ಹೇಳಿದ್ರು, ನೀ ಏನು ತಾಂತ್ರಿಕತೆಯನ್ನು ಮಾಡಿದೆಲ್ಲ ಈ ತಾಂತ್ರಿಕ ಯಾವತ್ತೂ ಹಣಕ್ಕಾಗಿ ಮಾಡ್ಕೋಬೇಡ, ಇದನ್ನು ನೀ ಕನ್ಸಲ್ಟೆಂಟ್ ಆಗಬೇಡ, ಮತ್ತು ಇದನ್ನು ನೀನು ಹಿಡಿದಿಟ್ಕೋಬೇಡ. ಈ ಏನು ಧ್ಯಾನದ ಏನು ಬುದ್ಧಿ ಅದರ ಇದನ್ನು ಚೆಲ್ಬಿಡು, ಚಲ್ಕೋತ ಹೋಗು. ಚೆಲ್ಲೋದ್ರಿಂದ ಯಾರು ಬೇಕಾದ್ರೂ ಆಶೀರ್ವಾದಿಸಿದ್ರು. ಅವರ ವಾಣಿ ಪ್ರಕಾರ ನಾ ಇಲ್ಲಿವರೆಗೂ ಕೂಡ ನೀವು ಯಾವ ಬೇಕಾದ್ರೂ ರೈತರಿಗೆ ಕೇಳಿದ್ರು ಕೂಡ ನನ್ನ ಕೈ ಮ್ಯಾಗ 1000 ಎಕರೆ ದಾಳಿಂಬೆ ದ್ರಾಕ್ಷಿ ಭಾರಿ ಮಾಡಿದ್ದೀನಿ. ನಾನು ಸುಮಾರು ಒಂದು 200-300 ರೈತರು ನಾನು ತಯಾರು ಮಾಡಿದ್ದೀನಿ. ಆದರೆ ಯಾರ ಕಡೆಯಿಂದ ನಾನು ಪೈಸಾ ತೊಗೊಳ್ಳದೆ ನಿಷ್ಪ್ರಭವಾಗಿ ಸೇವೆ ಮಾಡಿದ್ದೀನಿ. ಆ ಸೇವೆ ಇವತ್ತು ನನಗೆ ಇನ್ನೊಂದು ರೂಪದಲ್ಲಿ ತೊಗೊಂಡಿದ್ರೆ ಅನುಭವ ಮಂಟಪ ಕಟ್ಟಲಿಕ್ಕೆ ಆ ಸೇವೆಯೇ ನನಗೆ ಒಂದು ವರದಾನ ಆಯಿತು. ಆ ರೈತರಿಗೆ ಕೂಡ ಎಲ್ಲರೂ ಸಹಕಾರ ಮಾಡಿ ಅದನ್ನು ನಿರ್ಮಿಸಿಕೊಟ್ರು. ಇದನ್ನು ಕಾರಣ ಅಂತಂದರೆ ಗುರುವಿನ ಆಶೀರ್ವಾದ. ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದ್ರಿಂದ ನಾನು ಇಷ್ಟೆಲ್ಲ ಪ್ರಗತಿ ಬರಲಿಕ್ಕೆ ನಾನು ಒಂದು ಜಿದ್ದು, ನನ್ನೊಂದು ಹಠ, ನಾನು ಓದುವುದೊಂದು ಚಿಕಿತ್ಸೆ ಬುದ್ಧಿ ಇವೆಲ್ಲ ಕಾರಣ ಅಂತ ನಾನು ಇವತ್ತು ನಿಮ್ಗೆ ಹೇಳ್ಬೋದು. ವಿಜಯಪುರ ತೋಂಟದಾರ್ಯ ಮಠದ ಇಂಥ ಬೃಹದಾಕಾರವಾದಂತಹ ಕಟ್ಟಡ ಸಾರ್ವಜನಿಕರಿಗೆ, ಬಸವ ಭಕ್ತರಿಗೆ, ಬಸವ ಅನುಯಾಯಿಗಳಿಗೆ, ಎಲ್ಲ ಸಾಧಕರಿಗೆ ಅನುಕೂಲವಾಗುವಂತಹ ಈ ಬೃಹತ್ ಕಟ್ಟಡವನ್ನು ಕಟ್ಟೋದಕ್ಕೆ ನಿಮ್ಮ ಶ್ರಮ ಇದೆ, ನಿಮ್ಮ ಪರಿಶ್ರಮದ ಫಲವಾಗಿ ಇಂತಹ ಒಂದು ದೊಡ್ಡ ಕಟ್ಟಡ ಇವತ್ತು ಬಸವ ಭಕ್ತರಿಗೆ ಸಜ್ಜಾಗಿದೆ. ಇಂಥ ಒಂದು ಸುಂದರವಾದಂಥ ಕಟ್ಟಡ ಕಟ್ಟಲಿಕ್ಕೆ ಗುರುಗಳು ನಿಮಗೆ ಯಾವ ರೀತಿ ಪ್ರೇರಣೆ ಆದರು, ನಿಮಗೆ ನಮ್ಮ ಬಸವ ಭಕ್ತರು ಯಾವ ರೀತಿ ನಿಮ್ಗೆ ಸಹಕಾರ ಕೊಟ್ಟರು? ಗುರುಗಳು ಯಾವಾಗಲೂ ಮಠಗಳ ಮಾನ್ಯಗಳ ಬಗ್ಗೆ ಈ ಇದ್ರ ಬಗ್ಗೆ ಅವರಷ್ಟು ಒಲವು ಇರಲಿಲ್ಲ. ಮಠಗಳು ಅಂದರೆ ಅವು ಮನೆಗಳಾಗಬೇಕು, ಮನೆಗಳೇ ಮಠಗಳಾಗಬೇಕು ಅಂದು ಬಸವ ತತ್ವವನ್ನು ಅಗದಿ 100ಕ್ಕೆ 100 ಬಳಸುವಂಥ ಒಬ್ಬ ದಿವ್ಯ ಜೀವಿಗಳು. ಆದರೆ ನಮಗೆ ಈ ಮಠವನ್ನು ಕಟ್ಟಬೇಕಂದ್ರೆ ಅವ್ರು ಎಂದೂ ಕೂಡ 15 ವರ್ಷ ಆದರೂ ಕೂಡ ನಾವು ಅವಕಾಶ ಕೊಡಲಿಲ್ಲ, ಬೇಡ ಅಂತಿದ್ರು. ಆದರೆ ನಾವು ಅವ್ರು ಕೂಡಿ ಮಹಾರಾಷ್ಟ್ರಕ್ಕೆ ನಾವು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಅವರಿಗೆ ಇಳ್ಕೊಳ್ಳಿಕ್ಕೆ ತ್ರಾಸಾಯಿತು. ಔರಂಗಾಬಾದಲ್ಲಿ ಮತ್ತು ಜಾಲ್ನಾದಲ್ಲಿ ಯಾವ ಒಂದು ಧರ್ಮಶಾಲೆಗಳು ಅಥವಾ ಯಾವೂ ಸಿಗಲಿಲ್ಲ. ಆವಾಗ ಬಹಳ
ಕಷ್ಟಪಟ್ಟು ನಾವೊಂದು ಭಕ್ತರ ಮನೆಗೆ ಎಲ್ಲೆಲ್ಲೂ ಹುಡುಕಾಡಿ ಹೋಗಿದ್ರುವಂಥ ಟೈಮ್ನಾಗ ಅವ್ರು ಹೇಳಿದ್ರು ಕುಂಬಾರವರ ನೀವೇನು ಮಠ ಮಾಡ್ಬೇಕತ್ತಿರಲ್ಲ ಮಠ ಮಾಡಬೇಡ್ರಿ ಎಲ್ಲ ಬರುವಂಥ ಶರಣರಿಗೆ ಇಳ್ಕೊಳ್ಳಿಕ್ಕೆ ನೀವು ಹೆಂಗೆ ಐ ಬಿ ಹೋತ್ರಿ ನೀವು ಹೆಂಗೆ ಹೋದ್ರೆ ಒಂದು ಗೆಸ್ಟ್ ಹೌಸ್ ಮಾಡೋರ್ಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಅದ್ರ ಕಡೆ ಚಿಂತನೆ ಮಾಡಿರಿ ಅಂತ ಅವ್ರು ಹೇಳಿದ್ರು ಅದ್ರ ಪ್ರಕಾರ ಕೂಡ ನಮಗೊಬ್ಬರು ಹೆರ್ಲಿಗೆವರು ಅಂತ ತಿಳ್ಕೊಂಡು ಒಂದು 2 ಎಕರೆ ಜಾಗ ನಮಗೆ ಅಲ್ಲಿ ಆಶ್ರಮ ಕಡೆ ಕೊಟ್ಟರು ಸ್ವಪ್ರಸ್ಥಕ್ಕೆ ಅಲ್ಲಿ ಮಾಡ್ಬೇಕಂದೀವಿ ಮತ್ತೆ ವಿಚಾರ ಬಂತು ಅಷ್ಟು ಮಠಗಳು ಕಡೆ ಅಥವಾ ಬೇಡ ಒಂದೇ ಕಡೆ ಮಾಡಿದ್ರೂ ಉಪಯೋಗ ಇಲ್ಲ ಅಲ್ಲಿ 5 ಮಠಗಳಿದ್ದಾವೆ ಮಲ್ಲಿಕಾರ್ಜುನ ಆಶ್ರಮ ಇದೆ ಬಿದರ ಶಿವಕುಮಾರ ಆಶ್ರಮ ಇದೆ ಯಾನಗುಂದ ಮಾಣಿಕನ ಆಶ್ರಮ ಇದೆ ಮುಗುಳ್ಕೋಡ್ ಮಠ ಇದೆ ಹೀಗಿರೋದು ಒಂದೇ ಕಡೆ ಬೇಡ ತಿಳ್ಕೊಂಡು ಮತ್ತೆ ನಾವು ಬಿಡಿಗೆ ಅಪ್ಲಿಕೇಶನ್ ಹಾಕೊಂಡು ಇಲ್ಲಿ ಯಾವ ಮಠಗಳಿಲ್ಲ ಈ ಕಡೆ ತಂದು ನಾವು ಜಾಗ ತೆಗೆದುಕೊಂಡಾಗ ಈ ಒಂದು ಪರಿಸ್ಥಿತಿಗೆ ಈ ಮಠ ಆಗಲಿಕ್ಕೆ ಕಾರಣ ಅಂತಂದರೆ ನಮ್ಮ ಬಿಜಾಪುರದ ದಲಿತ ನಾಯಕರಂತ ರಮೇಶ್ ಜಿಗಜಿಣಿಗಿಯವರು ಗೋವಿಂದ ಕಾಜೋಳವರು ಕಾರಣ ಯಾಕಂತಂದರೆ ಅವರು ರಾಜಕೀಯದಲ್ಲಿ 2004 ಸರ್ಕಾರ ಉಳಿದಾಗ ಕುಂತು ಒಂದು ಕಡೆ ಚಿಂತನೆ ಮಾಡ್ತಿದ್ದೀವಿ ಅಂದರೆ ನೀವು ಯಾಕೆ ನೀವು ದೀನ ಸ್ವಾಮಿಗಳು ಒಂದು ಮಠ ಮಾಡಬಾರ್ದ್ರಿ ಅಂತ ಅವ್ರನ್ನ ನೋಡಿ ಚಾಲೆಂಜ್ ಮಾಡಿದ್ರು ಎಲ್ಲರೂ ಯಾರು ದುಡ್ಡು ಕೊಡೋಲ್ಲ ಹೆಂಗೆ ಮಾಡ್ಬೇಕಂದಾಗ ಇಲ್ಲ ನಂದು 1 ಲಕ್ಷ ರೂಪಾಯಿ ಅದನ್ನು ನಾಳೆ ತೊಗೊಂಡು ಹೋಗ್ರಿ ಅಂತ ಕಾಜೋಳ ಹೇಳಿದ್ರು ಜಿಗಜಿಣಿಯವರು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ನಮ್ಮ ನಾಡಗೋಡು ನಂದು JCB ನಾಳೆ ಬರ್ತದೆ ಅಲ್ಲೇ ಅಟ್ಯಾಚ್ ಬರ್ತದೆ ಅಲ್ಲೇ ಕೊಡ್ತೀನಿ ಅವ್ರು ಹೇಳಿದ್ರು ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ ನಾನು ಯಾವಾಗ ಜಿದ್ದಿನ ಮನುಷ್ಯ ಹಾಗೇರ ಆಗೋದಿಲ್ಲ ನೀವು ನಮ್ಗೆ ಅನುದಾನ ಎಷ್ಟು ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿ ಹೇಳಿದ್ರೆ ಮಾಡ್ತೀನಿ ಅಂತ ನಾನು ಹೇಳಿದೆ ಅದನ್ನ ಎಷ್ಟು ಬೇಕಪ್ಪ ಅನುದಾನ ಅಂದ್ರು ನೀವು 25 ಲಕ್ಷ ರೂಪಾಯಿ ಅನುದಾನ ಕೊಡಿಸ್ತೀನಿ ಅಂತ ಹೇಳಿರಿ ಕಾಜೋಳ ಸಾವಿರ 10 ಲಕ್ಷ ರೂಪಾಯಿ ಅದನ್ನು ಕೊಡ್ತೀನಿ ಹೇಳಿರಿ ನಾರು 1000 ರೂಪಾಯಿ ಹೇಳ್ತೀನಿ ಅಂದೇ ನಾವು ಕೊಡೋದು 10 ನಾವು ಕೊಡ್ತೀವಿ ಅಂತ ಹೇಳಿದ್ರು ಮತ್ತು ಅಲ್ಲೆಲ್ಲ ಕೂತಂತ ನಮ್ಮ ಭಕ್ತರು ರುದ್ರಗೌಡರು ಇಂಗ್ಲೇಶ್ವರವರು ನಾಡಗೌಡರು ಮತ್ತು ಹಂಗರಿಗಿ ಪರ್ಸಪ್ ತೇಲಿ ಇವರೆಲ್ಲರಿದ್ದರು ಏ ಎಲ್ಲರೂ ನಾವು ಸಹಾಯ ಮಾಡ್ತೀವಿ ಚಾಲು ಮಾಡಿರಿ ಅಂತ ಹೇಳಿದ್ರು ಅವಾಗ ಅಜ್ಜಾರು ಕೂಡ ಮಾತಾಡಿಸಿದಾಗ ಅಜ್ಜ ಅವ್ರು ಹೇಳಿದ್ರು ನೋಡ್ರಿ ನೀವೆಲ್ಲ ಜವಾಬ್ದಾರಿ ತೊಗೊಂಡ್ರೆ ಮಾಡಿರಿ ಅವ ಪಾಪ ಸಣ್ಣ ಮನುಷ್ಯ ಅವ ಸಣ್ಣ ಸಮಾಜದವ ಸಣ್ಣ ನೌಕರದಾರ ಅವ್ನು ನಾವು ಜವಾಬ್ದಾರಿ ಹಾಕೋದಿಲ್ಲ ಯಾಕಂತಂದರೆ ಅವನಂಥ ದೊಡ್ಡ ಹುದ್ದೆ ಅಲ್ಲ ದೊಡ್ಡ ಸಮಾಜ ಅಲ್ಲ ಎಲ್ಲಿ ತಂದು ಹಾಕ್ತಾನೆ ಅವನು ನಡುನಿತ್ರೆ ಏನು ಮಾಡ್ತಾನೆ ಅಂತ ಹೇಳಿದ್ರು ಇಲ್ಲ ಅವ ಮಾಡ್ತಾನಂತೇಳಿ ನಾವು ಕೊಡ್ಲಕತ್ತೀವ್ರಿ ಅವನ ಬಗ್ಗೆ ನಮ್ಮ ನಂಬಿಕೆ ಅದ ಅವನಿಗೆ ಗುರುಗಳು ನೀವು ತಿಳ್ಕೊಂಡ ಹಾಗೇನಿಲ್ಲ ಅವ ಭಾಳಷ್ಟು ಕೆಲಸ ಮಾಡ್ಯಾನ ನೀವು ಚಾಲು ಮಾಡ್ಲಿಕ್ಕೆ ಅವ್ನು ಪರ್ಮಿಷನ್ ಕೊಡೋದು ಅವಾಗ ಅಜ್ಜ ಪರ್ಮಿಷನ್ ಕೊಟ್ಟರು ಹೀಗಾಗಿ ನಾವು ಮಾಡ್ಕೊಂಡಿವಿ ಮಾಡುವತ್ತಿನಾಗ ಏನು ಮಾಡ್ತೀವಿ ಪ್ರತಿಯೊಬ್ಬ ಸದಸ್ಯರು ನಾವೇ ನಮಗೆ ಸದಸ್ಯರ ಆಯ್ಕೆ ಮಾಡೋಕ್ಕೆ ಸಹಿತ ಅಜ್ಜ ನಮಗೆ ಕೊಟ್ಟರು ನಾವು ಅಡ್ಜಸ್ಟ್ ಮಾಡಿಲ್ಲ ಒಟ್ಟು ದ್ರಾಕ್ಷಿ ಬೆಳೆಗಾರರು ಎಲ್ಲ ಸಮಾಜದ ಇಬ್ಬಿಬ್ಬರನ್ನು ತೊಗೊಂಡಿವಿ ನಾವು ಒಂದೇ ಜಾತಿ ಸಂಬಂಧಪಟ್ಟ ಆಭಾರ ತಿಳ್ಕೊಂಡು ಎಲ್ಲ ಸಮಾಜದವರು ಇಬ್ಬಿಬ್ಬರನ್ನ ಸದಸ್ಯನ ತೆಗೆದುಕೊಂಡು ಅವರೆಲ್ಲ ಮೂಲತಃ ಕೃಷಿಕರೇ ಇದ್ದಾರೆ ಅವ್ರನ್ನೆಲ್ಲ ತೆಗೆದುಕೊಂಡು ನಾನು ಹೇಳಿದೆ ಮೀಟಿಂಗ್ನಾಗೆ ನೀವು ಎಲ್ಲರೂ ಪ್ರತಿಯೊಬ್ಬರು 20-25 ಸಾವಿರ ರೂಪಾಯಿ ಕೊಡಬೇಕು ನೀವೇ ಮೊದಲ ಸದಸ್ಯರು 20-25 ಸಾವಿರ ರೂಪಾಯಿ ನೀವು ಸದಸ್ಯರು ಕೊಡ್ರಿ ನಾನು 20 ಸಾವಿರ ಕೊಡ್ತೀನಿ ಅದೊಂದು ಬಂಡವಾಳ ಹಾಕೊಂಡಿದ್ದೀವಿ ಹಾಕಿ ಮುಂದೆ ಅಲ್ಲಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದು ಜಿಗಜಿಣಿಗೆವರು ಕಾಜೋರು ಹೇಳ್ದಂಗೆ ಒಂತಿಗೆ ಬಂತು ಮುಂದೆ ನಾವೊಂದು ಸ್ಕೀಮ್ ಹಾಕಿದೆ 25 ಸಾವಿರ ರೂಪಾಯಿ ಯಾರು ಕೊಡ್ದವ್ರು ಫೋಟೋ ಹಾಕ್ತೀವಿ ಅಂತ ಹೇಳ್ಕೊಂಡು ಅನೌನ್ಸ್ ಮಾಡಿದೆ 25 ಸಾವಿರ ಕೊಟ್ಟವ್ರದ್ದು ಫೋಟೋ ಹಾಕೋದ್ರಿಂದ ನಾನೇನು ಈ ಮೊದಲಲ್ಲಿ ದ್ರಾಕ್ಷಿ ದಾಳಿಂಬರಿ ಬಾರಿ ಕೃಷಿಯೇನೇನು ಕೆಲಸ ಮಾಡಿದ್ದೆ ಯಾರಿಂದ ನಾ ಏನು ಕೇಳಾರ ಸಲುವಾಗಿ ಅವ್ರ ಮನೆಗೆ ಹೋಗಿ ಕೇಳಿದಾಗ ಎಲ್ಲರೂ ಸ್ವಸಂತೋಷದಿಂದ ಇವನ್ ಆ ಜಾತಿ ಇಲ್ಲ ಈ ಜಾತಿ ಎಲ್ಲ ಜಾತಿಯವರು ನನಗೆ 20 ಸಾವಿರ 50 ಸಾವಿರ ಲಕ್ಷಗಟ್ಟಲೆ ಕೊಟ್ಟರು ಇಷ್ಟೇ ಯಾಕೆ ಒಬ್ಬ ಸೋನಾರ್ ಅಂತ ಬಂಗಾರದ ಅಂಗಡಿಯವ ನನ್ನ ದ್ರಾಕ್ಷಿ ಬೆಳೆಗಾರವ ನಂದೇನು ಚಟಾಗಿತ್ತಂದ್ರೆ ಯಾವ ದ್ರಾಕ್ಷಿ ವಿಜಯದ ಕಲೆ ಬರ ನಾನು ಇಲ್ಲೇ ಕುಂದ್ರವ ಇಲ್ಲಿ ಕುಂತಾಗಿ ತೋರ್ಸವ ಇದು ಅರ್ಧ ಮುಗಿದ್ ನೋಡಿ ಅವರಿಗೆ ಕನಿಕರ ಅನ್ಸೋದು ಏನಪ್ಪ ಇದು ಹಿಂಗೆ ಮಾಡಿದ್ರಲ್ಲ ಸಾವಿರ ಹೆಂಗೆ ಏನು ನೋಡ್ರಿ ಹಿಂಗಾಗ್ಯದ ಅಂದ್ರೆ ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸೋನಾರ್ ಅನ್ನೋರು ದಿನ 1 ಸಾವಿರ ರೂಪಾಯಿದಂಗೆ 1 ಲಕ್ಷ 70 ಸಾವಿರ ದಿನ 1 ಸಾವಿರ ಪಿಗ್ಮಿ ತಂದು ತೊಗೊಂಬಂದಿನಿ ತೊಗೊಂಬಂದು ಕಟ್ಟಿದ್ದೀವಿ ಇದು ಬಸವ ತತ್ವಕ್ಕೆ ಕಷ್ಟ ಕೆಲವೊಂದೇ ಅಂದರು ಸಾಸನು ಡಾಕ್ಟರ್ ಅಂತ ಹೇಳಿ ಇದರಲ್ಲಿ ದೊಡ್ಡ ಡಾಕ್ಟರು ನಾನು ಅವ್ರ ದ್ರಾಕ್ಷಿ ತರಕೆಯಲ್ಲಿ ಹೋಗಿ ನೋಡಿದಾಗ ನಾನು ಕೇಳಿದೆ ಇನ್ನು ಕೊಡ್ರಿ ನಿಮ್ಮ ಸ್ವಾಮಿಗಳೇ ನೋಡಿಲ್ಲರಿ ನಾವು ಅಂದರು ಸ್ವಾಮಿಗಳು ನೋಡಿಲ್ಲ ನಾನು ನೋಡಿರಲಿಲ್ಲ ಅಂದರೆ ನೀನು ನೋಡಿ ತಿಳ್ಕೊಂಡು 50 ಸಾವಿರ ರೂಪಾಯಿ ಅಂತ ಕೊಟ್ಟರು ಹೀಗಾಗಿ ಎಲ್ಲರೂ ಕೊಟ್ಟು ಎಲ್ಲರೂ ಕುಡಿದ್ರಿಂದ ಆಗಿದೆ ಸುಮಾರು ಅದಕ್ಕೊಂದು 2 ಕೋಟಿ ರೂಪಾಯಿ ಇವತ್ತಿಗೆ ನಾವು 2.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ 2.5 ಕೋಟಿ ಭಕ್ತರೇ ಕೊಟ್ಟರ ಇದಕ್ಕೆ ಇವತ್ತಿಗೆ ಆ ಮಠದ ಬಗ್ಗೆ ಭಾರ ಇಲ್ಲ ಆ ಮಠದ ಬಗ್ಗೆ ಲೋನ್ ಇಲ್ಲ ಆ ಮಳಿಗೆ ಏನೂ ಇಲ್ಲ ಇವ ಸುಸ್ಥಿತಿ ಕಾಣಬೇಕಂದ್ರೆ ನಾವೆಲ್ಲ ನಿಷ್ಪ್ರಯ ದುಡಿದ್ರಿಂದ ಅವ್ರು ಅಜ್ಜಾರೊಂದು ಕಾರಣ ಹೇಳ್ತಾರಲ್ಲ ಹಿಂದೆ ಗುರು ಮುಂದೆ ಗುರಿ ಓಡುತ್ತಿತ್ತು ಅಂದು ಹಂಗೆ ನಮಗೆ ಹಿಂದೆ ಗುರು ಇದ್ದ ನಮಗೆ ಗುರಿ ಇತ್ತು ಅವ್ರ ಆಶೀರ್ವಾದ ಇತ್ತು ಇದೆಲ್ಲ ಆಗಿದೆ ಅಂಥೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇಷ್ಟು ಸಂತೋಷ ಆಗ್ತದಲ್ಲ ಈಗ ಅಲ್ಲಿ ಬಸವಣ್ಣನ ಕಾರ್ಯಗಳು ನಡೀತಾ ಇದ್ದಾವೆ ಮತ್ತು ತಮ್ಮಂಥವ್ರು ಬಂದಾಗ ಶರಣರು ಬಂದಾಗ ರಾತ್ರಿ ಬಂದರೂ ಕೂಡ ಅಲ್ಲಿ ವಾಸ್ತವ ವ್ಯವಸ್ಥೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಮಾನದಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮಗಳು ಮಾಡಬೇಕಂತೂ ವಿಚಾರ ಮಾಡಕತ್ತಿದ್ದೀವಿ ಮತ್ತು ಇನ್ನೂ ಮುಂದೆ ಕೆಲವೇ ದಿನಗಳ ದಾಸೋಗ ಮಾಡಬೇಕಂತ ವಿಚಾರದ ಇವೆಲ್ಲ ಮಾಡೋದ್ರಿಂದ ಒಂದು ಈ ಬಿಜಾಪುರದಲ್ಲಿ ಬಸವಣ್ಣ ಹುಟ್ಟಿದಂಥ ನಾಡು ಬಸವಣ್ಣ ಬೆಳೆದಂಥ ಏರಿಯಾ ಅಂತಲ್ಲಿ ಕೂಡ ಬಸವಣ್ಣ ಬಗ್ಗೆ ಅಷ್ಟು ಇತರೆ ಕಡೆ ಬಿದಾರ್ಗುಳಬೇಕಿರುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿಲ್ಲ ಆ ಪರಿಸ್ಥಿತಿಯನ್ನು ನಾನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ನನ್ನ ಸಂಕಲ್ಪದ ಅದಕ್ಕೆ ಗುರು ಬಸವಣ್ಣ ಗುರು ತೋಂಡಸಿದ್ದಲಿಂಗ ಆಶೀರ್ವಾದ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ನಾನು ಒಂದು ದೃಢ ನಿಶ್ಚಯ ಅಂತ ತಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕ ಬಂಧುಗಳೇ ಶರಣ SK ಕುಂಬಾರ್ರವರ ಯಶೋಗಾಥೆಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದಾಯಿತು ಇವರ ಈ ಸಾಧನೆಯ ಹಾದಿಯ ಸಾರ್ಥಕ ಬದುಕಿನ ಬಗ್ಗೆ ನಾಳೆ ಸಂಜೆ 7:30 ಬಿತ್ತರಗೊಳ್ಳುವ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿದುಕೊಳ್ಳೋಣ ನಿರಂತರವಾಗಿ ಶ್ರೀ ಬಸವ ವಾಹಿನಿಯನ್ನು ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ ಶರಣು ಶರಣಾರ್ಥಿಗಳು
ಸಬಲಿಯು